ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ ಇಲ್ಲಿ ಒಂದು ಆರು ಅಂಕದ ಇಲ್ಲಿ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತಾ ಇದ್ದಾನೆ ಹಲವಾರು ವಿದ್ಯಾರ್ಥಿಗಳು ನನಗೆ ಕೇಳಿದ್ರು ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿಕೊಡಿ ಕೊಡಿ ಅಂತ ಸೊ ಇದು ಥರ್ಡ್ ಚಾಪ್ಟರ್ ನಲ್ಲಿ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಇದು ಬ್ಲೂಪ್ರಿಂಟ್ ಪ್ರಕಾರ ಇಲ್ಲ ಆಯಿತಾ ಥರ್ಡ್ ಚಾಪ್ಟರ್ ಯಾವುದು ನಮಗೆ ಉತ್ಪಾದನೆ ಮತ್ತು ವೆಚ್ಚಗಳು ಓಕೆ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಆ ಒಂದು ಅಧ್ಯದಲ್ಲಿ ಈ ಒಂದು ಕ್ವಶನ್ ಇಲ್ಲ ಎಸ್ ಎಂ ಸಿ ಅಂತ ಇರುತ್ತೆ ನೋಡಿ ಎಸ್ ಎಂ ಸಿ ಟಿವಿಸಿ ಟಿ ಆಯಿತಾ ಮತ್ತು ಎಸ್ ಎ ಸಿ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇದೆ ನಿಮಗೆ ಬಟ್ ಇದು ಏನಿದಿಲ್ಲ ಏನು ಟ್ವೆಂಟಿ ಫೋರ್ ಬ್ಲೂ ಪ್ರಿಂಟ್ ವೈಸ್ ನಮಗೆ ಆ ಒಂದು ಅಧ್ಯಯಲ್ಲಿ ಸಿಕ್ಸ್ ಮಾರ್ಕ್ಸ್ ಇಲ್ಲ ಓನ್ಲಿ ಫೋರ್ ಮಾರ್ಕ್ಸ್ ಅಷ್ಟೇ ಅಂತ ಅಂದಿದ್ದಾರೆ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡಿ ಓಕೆ ಎಸ್ ಎಮ್ ಸಿ ಆಯಿತಾ ಮತ್ತು ಅದೇ ರೀತಿ ಇಲ್ಲಿ ಟಿ ವಿ ಸಿ ಟಿ ಸಿ ಎ ವಿ ಸಿ ಫೆಂಡ್ ಔಟ್ ಅಂದಿದ್ದಾರೆ ಸೊ ಟಿ ಎಫ್ ಸಿ ಇದು ಕೊಟ್ಟಿದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತಲ್ಲ ಸೇಮ್ ಆಗಿರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೇಮ್ ಆನ್ಸರ್ ಮಾಡುವ ಮೆಥಡ್ ಆಗಿರುತ್ತೆ ಏನೂ ಬರೆಯುವಂಥ ಏನಿಲ್ಲ ಇದರೊಳಗೆ ಒನ್ಲಿ ಅಂಶಗಳು ಅಷ್ಟೇ ಬರಿಬೇಕಾಗಿರುತ್ತೆ ನಿಮಗೆ ಡೆಫಿನೆಟ್ಲಿ ಈ ಒಂದು ಕ್ವಶನ್ ಕೇಳ್ಬೋದು ಯಾಕೆಂದರೆ ಇವಾಗ ಒಂದೊಂದು ಬಾರಿ ಏನು ಮಾಡಿಬಿಡ್ತಾನೆ ಅಂದರೆ ಸಿಕ್ಸ್ ಮಾರ್ಕ್ಸ್ನಲ್ಲಿ ಒಂದು ಪ್ರಾಬ್ಲಮ್ ಕೇಳಬೇಕು ಅಂತ ಅವನು ಕೇಳಿಬಿಡ್ತಾನೆ ಕೇಳಿಬಿಟ್ರೆ ಇದೇ ಕೇಳಬೇಕು ಇವಾಗ ಎಮ್ ಆರ್ ಮತ್ತು ಎಮ್ ಸಿ ಅದು ಡಿಲೀಟ್ ಮಾಡಲಾಗಿದೆ ನಿಮಗೆ ಎಮ್ ಆರ್ ಎ ಮತ್ತು ಎಮ್ ಸಿ ಅಂತ ಅದು ಡಿಲೀಟ್ ಮಾಡಲಾಗಿದೆ ಅದು ಸಿಕ್ಸ್ತ್ ಚಾಪ್ಟರ್ನಲ್ಲಿ ಇತ್ತು ಅದು ಆಯಿತಾ ಡಿಲೀಟ್ ಮಾಡಲಾಗಿದೆ ಈಗ ಅದು ಇವಾಗ ಈ ಒಂದು ಪ್ರಶ್ನೆ ನಿಮಗೆ ಸಿಕ್ಸ್ ಮಾರ್ಕ್ಸ್ನಲ್ಲಿ ಮೇ ಬಿ ನನ್ನ ಪ್ರಕಾರ ಏನಿದಿಲ್ಲ ಇದು ಬೈ ಚಾನ್ಸ್ ಕೇಳಿದರೆ ನೀವು ನೋಡ್ಕೊಂಡು ಹೋಗ್ರಿ ಯಾವುದು ಒಂದು ಉದ್ಯಮ ಘಟಕದ ಎಸ್ ಎಮ್ ಸಿ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಈ ಉದ್ಯಮ ಘಟಕದ ಸ್ಥಿರ ವೆಚ್ಚ ಎಷ್ಟು ಕೊಟ್ಟಿದ್ದಾರೆ ಉದ್ಯಮ ಘಟಕದ ಸ್ಥಿರ ವೆಚ್ಚ ನೂರು ಇದ್ದಾಗ ಇಲ್ಲಿ ನೋಡಿ ಉದ್ಯಮ ಘಟಕದ ಟಿ ವಿ ಸಿ ಅದೇ ರೀತಿ ಟಿ ಸಿ ಮತ್ತು ಎ ವಿ ಸಿ ಮತ್ತು ಅದೇ ರೀತಿ ಎಸ್ ಎ ಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ನಮಗೆ ಈ ರೀತಿ ಪ್ರಶ್ನೆ ಕೇಳಿರ್ತಾನೆ ಇಲ್ಲಿ ಕೆಳಗಡೆ ನಮಗೆ ಕ್ಯೂ ಕೊಟ್ಟಿರ್ತಾನೆ ಒಂದು ಜೀರೋ ಒಂದರಿಂದ ಆರು ಕೊಟ್ಟಿರ್ತಾನೆ ಇಲ್ಲಿ ಎಸ್ ಎಮ್ ಸಿ ಕೊಟ್ಟಿದ್ದಾನೆ ಇಲ್ಲಿ ಮೈನಸ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಐದುನೂರು ಮುನ್ನೂರು ಎರಡು ನೂರು ಮುನ್ನೂರು ಓಕೆ ಐದುನೂರು ಎಂಟುನೂರು ಅಂತ ಇಲ್ಲಿ ಈ ರೀತಿ ಕೊಟ್ಟಿದ್ದಾನೆ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ ಈ ರೀತಿ ಕ್ವಶನ್ ಕೊಡ್ತಾರೆ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಕೂಡ ಸೇಮ್ ಇರುತ್ತೆ ಏನು ಕನ್ಫ್ಯೂಸ್ ಆಗಿ ಹೋಗ್ಬೇಡಿ ಓಕೆ ಎಫ್ ಎಮ್ ಎಸ್ ಎಮ್ ಸಿ ಶೆಡ್ಯೂಲ್ ಈಸ್ ಎ ಶೋನ್ ಇನ್ ದ ಫಾಲೋಯಿಂಗ್ ಟೇಬಲ್ ಪಿ ಎಫ್ ಸಿ ಕೊಟ್ಟಿದ್ದಾನೆ ಓಕೆ ಒನ್ ಹಂಡ್ರೆಡ್ ಕೊಟ್ಟಿದ್ದಾನೆ ಫೈಂಡ್ ದ ಟಿ ವಿ ಸಿ ಟಿ ಸಿ ಆ್ಯಂಡ್ ಎ ಬಿ ಸಿ ಆ್ಯಂಡ್ ಎಸ್ ಎ ಸಿ ಸ್ಕೆಡ್ಯೂಲ್ಸ್ ಇಲ್ಲಿ ಕೊಟ್ಟಿದ್ದಾನೆ ಆಫ್ ದ ಫಮ್ ಓಕೆ ಕ್ಯೂ ಕೊಟ್ಟಿದ್ದಾನೆ ಜೀರೋ ಟು ಸಿಕ್ಸ್ ಕೊಟ್ಟಿದ್ದಾನೆ ಅದೇ ರೀತಿ ಎಸ್ ಎಮ್ ಸಿ ಇಲ್ಲಿ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಓಕೆ ತ್ರೀ ಹಂಡ್ರೆಡ್ ಹಾಂ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಈ ರೀತಿ ಕೊಟ್ಟಿರ್ತಾನೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಎಲ್ಲ ವಿದ್ಯಾರ್ಥಿಗಳು ಒಂದು ಪೂರ್ತಿ ಕೊನೆಗೆ ನೋಡಿ ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ ಈ ನೋಡಿ ಈ ಒಂದು ಪ್ರಾಬ್ಲಮ್ ನಾವು ಬಿಡಿಸುವಾಗ ಓಕೆ ಸೇಮ್ ವಿದ್ಯಾರ್ಥಿಗಳಿಗೆ ಸೇಮ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌದ್ಧ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಸೇಮ್ ಆಗಿರುತ್ತೆ ಆಯಿತಾ ಸೊ ನಮಗೆ ಇದು ನೆಗ್ಲೆಕ್ಟ್ ಮಾಡಿ ಇದು ಟೂ ತೌಸಂಡ್ ಟ್ವೆಂಟಿ ಟು ನೈನ್ಟೀನ್ದು ಮಾಡಲ್ ಕ್ವಶನ್ ಪೇಪರ್ ಇದ್ದಿದ್ದು ನಮ್ಮ ನಂಬರ್ ಸಂಖ್ಯೆ ಚೇಂಜ್ ಆಗಿರುತ್ತೆ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಮಾಡುವಾಗ ಇಲ್ಲಿ ಏನು ಟೇಬಲ್ ಕೊಟ್ಟಿರ್ತಾರಲ್ಲ ಇದು ಟೇಬಲ್ ಆಯಿತಾ ಈ ಟೇಬಲ್ ಏನು ಕೊಟ್ಟಿದಾರಲ್ಲ ಈ ಟೇಬಲ್ ನಾವು ಏನಿದೆಯಲ್ಲ ಇಲ್ಲಿ ಬರೀಬೇಕು ಏನಂತ ಬರಿಬೇಕು ಇಲ್ಲಿ ನೋಡಿರಿ ಓಕೆ ಉತ್ಪನ್ನ ಇಲ್ಲಾಂದರೆ ಪ್ರೊಡಕ್ಷನ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಓಕೆ ಉತ್ಪನ್ನ ಅಂತ ಬರೀರಿ ಓಕೆ ಉತ್ಪನ್ನ ಇಲ್ಲಾಂದರೆ ಪ್ರೊಡಕ್ಷನ್ ಓಕೆ ಉತ್ಪನ್ನ ಅಥವಾ ಪ್ರೊಡಕ್ಷನ್ ಅಂತ ಓಕೆ ಆಯಿತಾ ಎಸ್ ಎಮ್ ಸಿ ಆಯಿತಾ ಒಂದನೇ ಕಾಲಮ್ ಬರುತ್ತೆ ನಮ್ಮದು ಎಸ್ ಎಮ್ ಸಿ ಅದೇ ರೀತಿ ಎಸ್ ಎಮ್ ಸಿ ಕಾಲಮ್ ಆಯಿತಾ ಎಸ್ ಎಮ್ ಸಿ ಕಾಲಮ್ ಅದೇ ರೀತಿ ಇಲ್ಲಿ ನಮಗೆ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂದಿದ್ದಾನೆ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂದರೆ ಏನು ಓಕೆ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂದರೆ ಟಿ ಎಫ್ ಸಿ ಆಯಿತಾ ಟೋಟಲ್ ಓಕೆ ಟೋಟಲ್ ಫಿಕ್ಸಿಬಲ್ ಕಾಸ್ಟ್ ಓಕೆ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಓಕೆ ಇಲ್ಲಿ ನೋಡಿ ಇವಾಗ ಇದಕ್ಕೇನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತಲ್ಲ ಇಲ್ಲಿ ನೋಡಿ ಆಯ್ತಾ ಇಲ್ಲಿ ನೋಡ್ರಿ ಟಿ ಸಿ ಇಸ್ ಓಕೆ ಟಿ ಎಫ್ ಸಿ ಈಸ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಟಿ ಎಫ್ ಸಿ ಇಸ್ ಎಷ್ಟು ಟಿ ಸಿ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾನೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಟಿ ಎಫ್ ಸಿ ಇಸ್ ಎಷ್ಟು ನೂರು ಓಕೆ ನೂರು ಅಂತ ಏನು ಕೊಟ್ಟಿದ್ದಾನಲ್ಲ ಅದು ಡೈರೆಕ್ಟ್ ಆಗಿ ಇಲ್ಲಿ ಬರೀಬೇಕಾಗುತ್ತೆ ಈ ಕಾಲಮ್ನಲ್ಲಿ ಏನು ಟಿ ಎಫ್ ಸಿ ಕಾಲಮ್ನಲ್ಲಿ ನೂರು 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 ಬರೀಬೇಕು ಆಯ್ತಾ ಸೊ ಇಲ್ಲಿ ನಮಗೆ ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾನೆ ಕ್ಯೂನಲ್ಲಿ ಅಂದರೆ ಇದು ಪ್ರೊಡಕ್ಷನ್ ಇದು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಐದು ಓಕೆ ಆರು ಓಕೆ ಈ ರೀತಿ ನಮಗೆ ಅದೇ ರೀತಿ ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾನೆ ನಾನು ಕರೆಕ್ಟಾಗಿ ಕಾಲಮ್ ಹಾಕ್ತಾ ಇಲ್ಲ ಬಟ್ ನೀವು ಕರೆಕ್ಟಾಗಿ ಹಾಕಿರಿ ಕಾಲಮ್ ಇದೇ ರೀತಿ ಹಾಕಬೇಕು ಆಯಿತಾ ನೀವು ಸ್ಕೇಲ್ನಿಂದ ಕರೆಕ್ಟಾಗಿ ಹಾಕಿರಿ ಇಲ್ಲಿ ನೋಡಿ ಇಲ್ಲಿ ಟಿ ಎಫ್ ಸಿ ಕೊಟ್ಟಿದೆ ನೋಡಿ ಇದೇನು ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಎಷ್ಟು ನೂರು ಇದ್ದಾಗ ಅಂತ ಕೊಟ್ಟಿದ್ದಾನೆ ಸೊ ನೂರು ಇದ್ದಾಗ ತಕ್ಷಣ ನಾವು ಏನಿದಿಲ್ಲ ಇಲ್ಲಿ ಓಕೆ ಎಸ್ ಎಮ್ ಸಿ ಏನಿದಿಲ್ಲ ಅದರ ಪಕ್ಕದಲ್ಲೇ ನಾವು ಓಕೆ ಎಸ್ ಎಮ್ ಸಿ ಪಕ್ಕದಲ್ಲೇ ಏನು ಬರೀಬೇಕು ಟಿ ಎಫ್ ಸಿ ಅಂತ ಬರೀಬೇಕು ಓಕೆ ಟಿ ಎಫ್ ಸಿ ಓಕೆ ಟಿ ಎಫ್ ಸಿ ಕಾಲಮ್ ಬರುತ್ತೆ ಓಕೆ ಎಸ್ ಎಮ್ ಸಿ ನಮಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾನೆ ಎಲ್ಲಿ ಇಲ್ಲಿ ಕೊಟ್ಟಿದ್ದ ನೋಡಿ ನೋಡಿ ಇಲ್ಲಿ ಐದುನೂರು ಮುನ್ನೂರು ಎರಡು ನೂರು ಮುನ್ನೂರು ಐದುನೂರು ಎಂಟುನೂರು ಅಂತ ಆಯಾ ಯೂನಿಟ್ ಕೆಳಗಡೆ ಕೊಟ್ಟಿದ್ದೆ ನಾನು ಇಲ್ಲಿ ನೋಡಿ ಇವಾಗ ಇಲ್ಲಿ ಒನ್ ಕೆಳಗಡೆ ಎಷ್ಟಿದೆ ಐದುನೂರಿದೆ ಎರಡು ಕೆಳಗಡೆ ಮುನ್ನೂರು ಐದುನೂರು ಮುನ್ನೂರು ಆಯಿತಾ ಅದೇ ರೀತಿ ಎರಡು ನೂರು ಆಯಿತಾ ಅದೇ ರೀತಿ ಮುನ್ನೂರು ಆಯಿತಾ ಅದೇ ರೀತಿ ಐದುನೂರು ಆಯಿತಾ ಅದೇ ರೀತಿ ಎಂಟುನೂರು ಆಯಿತಾ ಇವಾಗ ನೋಡಿ ಸ್ನೇಹಿತರೆ ಇವಾಗ ಟಿ ಎಫ್ ಸಿ ಏನು ಕೊಟ್ಟಿದ್ದಾನೆ ನಮಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಟಿ ಎಫ್ ಸಿ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಎಷ್ಟು ನೂರು ಇದ್ದಾಗ ಅಂತ ಕೊಟ್ಟಿರ್ತಾನಲ್ಲ ಅದು ನೂರು 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 ಅಂತ ಬರಿಬೇಕು ಅಪ್ ಟು ಸಿಕ್ಸ್ವರೆಗೆ ನೂರು 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 ಇಲ್ಲಿನೂರು ಇಲ್ಲಿ ನೂರು ಇಲ್ಲಿ ಕೂಡ ನೂರು ಓಕೆ ಟಿ ಎಫ್ ಸಿ ಅದು ಫಿಕ್ಸ್ ಅದು ಇವಾಗ ಇಲ್ಲಿ ಇನ್ನೊಂದು ಕಾಲಂ ಬರುತ್ತೆ ಯಾವುದು ಕಾಲಮ್ ಅಂದರೆ ಯಾವುದು ಯಾವ ಕಾಲಂ ಬರುತ್ತೆ ಇದು ಕಾಲಂ ಹಾಕಬೇಕು ಓಕೆ ಟಿ ವಿ ಸಿ ಕಾಲಮ್ ಹಾಕಬೇಕು ಟಿ ಸಿ ಕಾಲಮ್ ಹಾಕಬೇಕು ಮತ್ತು ಎ ವಿ ಸಿ ಕಾಲಮ್ ಹಾಕಬೇಕು ಇವಾಗ ಓಕೆ ಇಲ್ಲಿ ನೋಡಿ ಆಮೇಲೆ ಎಸ್ ಎ ಸಿ ಕಾಲಮ್ ಹಾಕಬೇಕು ಇಲ್ಲಿ ನೋಡಿ ಟಿ ವಿ ಸಿ ಆಯಿತಾ ಅದೇ ರೀತಿ ಟಿ ಸಿ ಆಯಿತಾ ಅದೇ ರೀತಿ ಎ ವಿ ಸಿ ಅದೇ ರೀತಿ ಎಸ್ ಎ ಸಿ ಎಸ್ ಎ ಸಿ ಆಯಿತಾ ಈ ಕಾಲಮ್ ಹಾಕೋಬೇಕು ಆಯಿತಾ ಕಾಲಮ್ ಹಾಕೋದ ನಂತರ ಇಲ್ಲಿ ನೋಡಿ ಇಲ್ಲಿ ಟಿ ವಿ ಸಿ ಕನ್ನಡಿಯಲು ಸೂತ್ರ ಬರುತ್ತೆ ಒಂದು ಟಿ ವಿ ಸಿ ಕನ್ನಡಿಲು ಏನು ಸೂತ್ರ ಬರುತ್ತೆ ಅಂದರೆ ಇದು ನೋಡಿ ಟಿ ವಿ ಸಿ ಕನ್ನಡಿಯಲು ಓಕೆ ಇಲ್ಲಿ ಬರೀತು ನೋಡಿ ಟಿ ವಿ ಸಿ ಇಸ್ಕಲ್ ಟು ಸಿಗ್ಮಾ ಎಸ್ ಎಂ ಸಿ ಆಯಿತಾ ಸಿಗ್ಮಾ ಎಸ್ ಎಂ ಸಿ ಅಂದರೆ ಈ ಟಿ ವಿ ಸಿ ಕಾಲಮ್ ಕಂಡು ಇದಂದ್ರೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಪ್ರೊಡಕ್ಷನ್ ಆಯಿತು ಮತ್ತು ಎಸ್ ಎಂ ಸಿ ಇದು ಟಿ ಎಫ್ ಸಿ ಅಂತ ಅಲ್ಲಿ ನೂರು ನೂರು ಏನು ಕೊಟ್ಟಿರ್ತಾರಲ್ಲ ಅದು ಅಪ್ ಟು ವರೆಗೆ ನೂರು ನೂರು ಅಂತ ಬರೀಬೇಕು ಆಯಿತಾ ಇವಾಗ ನಮಗೆ ಏನು ಕನ್ನಡಿ ಅಂದರೆ ಅವರು ಟಿ ವಿ ಸಿ ಮತ್ತು ಟಿ ಸಿ ಎಸ್ ಎಸ್ ಸಿ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಇವಾಗ ನಾವು ಟಿ ವಿ ಸಿ ಕಂಡು ಸಿಗ್ಮಾ ಎಂ ಪಿ ಸೂತ್ರ ಬಳಸಬೇಕು ಏನಂತ ಟಿ ವಿ ಸಿ ಇಸ್ ಟು ಓಕೆ ಸಿಗ್ಮಾ ಎಸ್ ಎಮ್ ಸಿ ಓಕೆ ಸಿಗ್ಮಾ ಎಸ್ ಎಮ್ ಸಿ ಎಸ್ ಎಂ ಸಿ ಎಲ್ಲಿದೆ ಇಲ್ಲಿ ಇದೆಯಲ್ಲ ಸೊ ಈಗ ಸಿಗ್ಮಾ ಎಸ್ ಎಮ್ ಸಿ ಏನಿದೆಯಲ್ಲ ಇದು ಏನು ಮಾಡಬೇಕಂದ್ರೆ ಪ್ಲಸ್ ಮಾಡಬೇಕು ಇದರೊಳಗೆ ಇವಾಗ ನೋಡಿ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಮೇಲುಗಡೆ ಆಯಿತಾ ಇದು ಏನಾಗುತ್ತೆ ಇಲ್ಲಿ ಓಕೆ ಇಲ್ಲಿ ಜೀರೋನೇ ಆಗುತ್ತೆ ಇದು ಆಯಿತಾ ಇಲ್ಲಿ ಜೀರೋನೇ ಆಗುತ್ತೆ ಅದೇ ರೀತಿ ಇಲ್ಲಿ ಐದುನೂರು ಪ್ಲಸ್ ಇಲ್ಲಿ ಮೈನಸ್ ಇದೆ ಸೊ ಏನೂ ಆಗೋದಿಲ್ಲ ಇದು ಐದೇ ನೂರು ಆಗುತ್ತೆ ಆಯಿತಾ ಅದೇ ರೀತಿ ಮುನ್ನೂರು ಪ್ಲಸ್ ಎಂಟುನೂರು ಎಷ್ಟಾಯಿತು ಆಯ್ತಲ್ಲ ಈ ರೀತಿ ಪ್ಲಸ್ ಮಾಡಬೇಕು ಇಲ್ಲಿ ನೋಡಿ ಇವಾಗ ಇಲ್ಲಿ ಯಾವ ಸಂ ಯಾವುದು ಕೂಡ ಸಂಖ್ಯೆ ಇಲ್ಲ ಇಲ್ಲಿ ಮೇಲುಗಡೆ ಇದೇನು ಬರುತ್ತೆ ಇದು ಜೀರೋನೇ ಬರುತ್ತೆ ಓಕೆ ಇದು ಜೀರೋನೇ ಬರುತ್ತೆ ನೋಡಿ ಐದರ ಹಿಂದ್ಗಡೆ ಏನು ಸಂಖ್ಯೆ ಇಲ್ಲ ಇಲ್ಲಿ ಮೈನಸ್ ಇದೆ ಇಲ್ಲಿ ಏನು ಬರುತ್ತೆ ಫೈವ್ ಹಂಡ್ರೆಡೇ ಬರುತ್ತೆ ಅದೇ ರೀತಿ ಮುನ್ನೂರು ಪ್ಲಸ್ ಐದುನೂರು ಎಷ್ಟು ಎಂಟುನೂರು ಇಲ್ಲಿ ನೋಡಿ ಎಂಟುನೂರು ಅದೇ ರೀತಿ ಎಂಟುನೂರು ಅದೇ ರೀತಿ ಎಂಟುನೂರು ಪ್ಲಸ್ ಒಂದು ಎರಡು ನೂರು ಎಷ್ಟು ಎಂಟುನೂರು ಪ್ಲಸ್ ಒಂದು ಎರಡು ನೂರು ಎಷ್ಟು ಸಾವಿರ ಆಯಿತಾ ಸಾವಿರ ಸಾವಿರ ಪ್ಲಸ್ ಒಂದು ಮುನ್ನೂರು ಎಷ್ಟು ಹದಿಮೂರು ನೂರು ಅರ್ಥ ಆಯಿತಾ ಅದೇ ರೀತಿ ಹದಿಮೂರು ನೂರು ಪ್ಲಸ್ ಒಂದು ಐದುನೂರು ಎಷ್ಟು ಹದಿನೆಂಟುನೂರು ಆಯಿತಾ ಅದೇ ರೀತಿ ಹದಿನೆಂಟುನೂರು ಪ್ಲಸ್ ಒಂದು ಎಂಟುನೂರು ಎಷ್ಟು ಎರಡು ಸಾವಿರದ ಆರುನೂರು ಆಯಿತಾ ಈ ರೀತಿ ನೋಡಿ ಆಯಿತಾ ಈ ಒಂದು ಕಾಲಮ್ ಕಂಡುಹಿಡಬೇಕಂದ್ರೆ ಇವಾಗ ಟಿ ಸಿ ಕಂಡುಹಿಡಬೇಕೆಂದ್ರೆ ಸೂತ್ರ ಬರುತ್ತೆ ಟಿ ಸಿ ಕಂಡುಹಿಡಲು ಸೂತ್ರ ಏನು ಟಿ ಸಿ ಇಜ್ಕೊಲ್ ಟು ಓಕೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಓಕೆ ನಾವು ಆಲ್ರೆಡಿ ಟಿ ವಿ ಸಿ ಅಂತರೂ ಕಂಡು ಹಿಡಿದೀವಿ ಇವಾಗ ಓಕೆ ಟಿ ವಿ ಸಿ ಬಂದಿದೆ ನಮ್ಮದು ನೋಡಿ ಟಿ ಸಿ ಬರಬೇಕಂದ್ರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಮಾಡಬೇಕು ಟಿ ವಿ ಸಿ ಎಲ್ಲಿದೆ ಇವಾಗ ಇಲ್ಲಿ ಟಿ ವಿ ಸಿ ಇಲ್ಲಿದೆ ಆಯಿತಾ ಟಿ ಎಫ್ ಸಿ ಎಲ್ಲಿದೆ ಇಲ್ಲಿದೆ ನೋಡಿ ಜೀರೋ ಪ್ಲಸ್ ನೂರು ಎಷ್ಟಾಗುತ್ತೆ ಇದು ಇದು ನೂರೇ ಆಗುತ್ತೆ ಆಯಿತಾ ಇ ನೋಡಿ ಇಲ್ಲಿ ಐದುನೂರು ಪ್ಲಸ್ ನೂರು ಎಷ್ಟಾಯಿತು ಆರುನೂರು ಆಯಿತಾ ಅದೇ ರೀತಿ ಎಂಟುನೂರು ಪ್ಲಸ್ ಒನ್ನೂರು ಎಷ್ಟು ಒಂಬತ್ತು ಅದೇ ರೀತಿ ಒಂದು ಸಾವಿರ ಪ್ಲಸ್ ಒನ್ನೂರು ಎಷ್ಟು ಹನ್ನೊಂದು ನೂರು ಆಯಿತಾ ಅದೇ ರೀತಿ ಇಲ್ಲ ನೋಡಿ ಹದಿಮೂರು ನೂರು ಪ್ಲಸ್ ಒಂದು ಒನ್ ನೂರು ಹದಿನಾಲ್ಕು ನೂರು ಆಯಿತಾ ಅದೇ ರೀತಿ ಇಲ್ಲಿ ಹತ್ತೊಂಬತ್ತು ನೂರು ಆಯಿತಾ ಇದು ಪ್ಲಸ್ ಎಷ್ಟಾಯಿತು ಇಪ್ಪತ್ತೇಳುನೂರು ಆಯಿತಾ ಈ ರೀತಿಯಲ್ಲಿ ಅರ್ಥ ಆಯಿತಾ ಎಷ್ಟು ಸುಲಭ ಇದೆ ಅದೇ ರೀತಿ ಇವಾಗ ಎ ವಿ ಸಿ ಕನ್ನಡಿ ಬೇಕಂದರೆ ಎ ವಿ ಸಿ ಇಸ್ ಇಕ್ವಲ್ ಟು ಎ ವಿ ಸಿ ಕನ್ನಡಿಯಲು ಸೂತ್ರ ಏನು ಎ ವಿ ಸಿ ಇಸ್ಕ್ವಲ್ ಟು ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಮಾಡಬೇಕು ಓಕೆ ಟಿ ವಿ ಸಿ ಡಿವೈಡ್ ಬೈ ಕ್ಯೂ ಅಂದರೆ ಎಲ್ಲಿದೆ ಕ್ಯೂ ನಮಗೆ ಇಲ್ಲಿದೆ ಕ್ಯೂ ಆಯಿತಾ ಇದು ಕ್ಯೂ ಇದು ಟಿ ವಿ ಸಿ ಎಲ್ಲಿದೆ ನಮ್ಮದು ಟಿ ವಿ ಸಿ ಇಲ್ಲಿದೆ ಟಿ ವಿ ಸಿ ಜೀರೋ ಡಿವೈಡ್ ಬೈ ಜೀರೋ ಮಾಡಿರಿ ಇಲ್ಲೇನು ಬರುತ್ತೆ ಅದು ಮೈನಸ್ ಬರುತ್ತೆ ಆಯಿತಾ ಅದೇ ರೀತಿ ನೂರು ಡಿವೈಡ್ ಬೈ ಒಂದು ಮಾಡಿರಿ ಇದು ಹದಿನೈದುನೂರು ಬರುತ್ತೆ ಅದೇ ರೀತಿ ಎಂಟುನೂರು ಡಿವೈಡ್ ಬೈ ಎರಡು ಮಾಡಿರಿ ಓಕೆ ಎಂಟುನೂರು ಡಿವೈಡ್ ಬೈ ಎರಡು ಎಷ್ಟು ಬಂತಿದ್ದು ನಾಲ್ಕು ನೂರು ಇಲ್ಲಿ ನೋಡಿ ನಾಲ್ಕು ನೂರು ಅದೇ ರೀತಿ ಸಾವಿರ ಡಿವೈಡ್ ಬೈ ಮೂರು ಮಾಡಿರಿ ಸಾವಿರ ಓಕೆ ಸಾವಿರ ಡಿವೈಡ್ ಬೈ ಮೂರು ಮಾಡಿರಿ ಎಷ್ಟು ಬಂತಿದ್ದು ಆಯಿತಾ ನೋಡಿ ಮುನ್ನೂರ ಮೂವತ್ ನೋಡಿ ಮುನ್ನೂರ ಮೂವತ್ತ್ಮೂರು ಓಕೆ ಪಾಯಿಂಟ್ ತ್ರೀ ತ್ರೀ ಆಯಿತಾ ಅದೇ ರೀತಿ ಹದಿಮೂರು ನೂರು ಡಿವೈಡ್ ಬೈ ನೋಡಿ ಹದಿಮೂರು ನೂರು ಡಿವೈಡ್ ಬೈ ನಾಲ್ಕು ಎಷ್ಟು ಬಂತಿದ್ದು ಮುನ್ನೂರ ಇಪ್ಪತ್ತೈದು ಓಕೆ ಮುನ್ನೂರ ಇಪ್ಪತ್ತೈದು ಅದೇ ರೀತಿ ಹದಿನೆಂಟುನೂರು ಡಿವೈಡ್ ಬೈ ಐದು ಮಾಡಿರಿ ಹದಿನೆಂಟುನೂರು ಡಿವೈಡ್ ಬೈ ಐದು ಎಷ್ಟು ಬಂತಿದ್ದು ಮುನ್ನೂರ ಅರುವತ್ತು ಆಯಿತಾ ಅದೇ ರೀತಿ ಓಕೆ ಎರಡು ಸಾವಿರದ ಆರುನೂರು ಡಿವೈಡ್ ಬೈ ಎಷ್ಟು ಆರು ಮಾಡಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ಡಿವೈಡ್ ಬೈ ಆರು ಮಾಡಿರಿ ಎಷ್ಟು ಬಂತಿದ್ದು ನೂರ ಮೂವತ್ತ್ಮೂರು ಪಾಯಿಂಟ್ ಮೂರು ಮೂರು ಆಯಿತಾ ಈ ರೀತಿಯಲ್ಲಿ ಇವಾಗ ಈ ಒಂದು ಕಾಲಮ್ ನಾವು ಕಂಡುಹಿದ್ದೀವಿ ಇವಾಗ ಅದೇ ರೀತಿ ಇವಾಗ ಎಸ್ ಎ ಸಿ ಎಸ್ ಎ ಸಿ ಎಸ್ ಎ ಸಿ ಕನ್ನಡಿಯಲ್ಲೂ ನೋಡಿ ಸ್ನೇಹಿತರೆ ನಾವು ಯಾವ ಒಂದು ಸೂತ್ರ ಬಳಕೆ ಮಾಡ್ಕೋಬೇಕು ಇಜ್ ಕ್ವಲ್ ಟು ಟಿ ಸಿ ಡಿವೈಡ್ ಬೈ ಕ್ಯೂ ಓಕೆ ಟಿ ಸಿ ಡಿವೈಡ್ ಬೈ ಕ್ಯೂ ಟಿ ಸಿ ಅಲ್ಲಿದೆ ನಮಗೆ ಇಲ್ಲಿದೆ ಟಿ ಸಿ ಟಿ ಸಿ ಡಿವೈಡ್ ಬೈ ಏನು ಮಾಡಬೇಕು ಬೇಕು ಕ್ಯೂ ಮಾಡಬೇಕು ಇವಾಗ ನೋಡಿ ನೂರು ಡಿವೈಡ್ ಬೈ ಜೀರೋ ಮಾಡಿದ ತಕ್ಷಣ ಇಲ್ಲೇನಾಗುತ್ತೆ ಅದು ಮೈನಸ್ ಬರುತ್ತೆ ಅದೇ ರೀತಿ ಆರುನೂರು ಡಿವೈಡ್ ಬೈ ಒಂದು ಮಾಡಿದ ತಕ್ಷಣ ಎಷ್ಟು ಬರುತ್ತೆ ಇದು ಆರುನೂರು ಬರುತ್ತೆ ಅದೇ ರೀತಿ ಒಂಬೈನೂರು ಡಿವೈಡ್ ಬೈ ಎರಡು ಮಾಡಿದ ತಕ್ಷಣ ಇದೆ ಎಷ್ಟು ಬರುತ್ತೆ ಸ್ನೇಹಿತರೆ ಎಷ್ಟು ನಾಲ್ಕುನೂರ ಐವತ್ತು ಆಯಿತಾ ಅದೇ ರೀತಿ ಹನ್ನೊನ್ನೂರು ಡಿವೈಡ್ ಬೈ ಹನ್ನೊಂದು ನೂರು ಡಿವೈಡ್ ಬೈ ಮೂರು ಮಾಡಿರಿ ಹನ್ನೊಂದು ನೂರು ಡಿವೈಡ್ ಬೈ ಮೂರು ಎಷ್ಟು ಮೂರುನೂರ ಅರವತ್ತಾರು ಪಾಯಿಂಟ್ ಆರು ಆರು ಆಯಿತಾ ಅದೇ ರೀತಿ ಇಲ್ಲಿ ಹದಿನಾಲ್ಕುನೂರು ಡಿವೈಡ್ ಬೈ ನಾಲ್ಕು ಮಾಡಿರಿ ಹದಿನಾಲ್ಕುನೂರು ಡಿವೈಡ್ ಬೈ ನಾಲ್ಕು ಎಷ್ಟು ಬಂತಿದು ಮುನ್ನೂರೈವತ್ತು ಅದೇ ರೀತಿ ಆಯಿತಾ ಹತ್ತೊಂಬತ್ತು ನೂರು ಡಿವೈಡ್ ಬೈ ಐದು ಮಾಡಿರಿ ಹತ್ತೊಂಬತ್ತು ನೂರು ಡಿವೈಡ್ ಬೈ ಐದು ಎಷ್ಟು ಬಂತಿದು ಮುನ್ನೂರೈವತ್ತು ಮುನ್ನೂರ ಎಂಬತ್ತು ಓಕೆ ಮುನ್ನೂರ ಎಂಬತ್ತು ಬಂತು ಅದೇ ರೀತಿ ಓಕೆ ಎರಡು ಸಾವಿರದ ಏಳ್ನೂರ ಡಿವೈಡ್ ಬೈ ಆರು ಮಾಡಿ ಎರಡು ಸಾವಿರದ ಏಳ್ನೂರ ಡಿವೈಡ್ ಬೈ ಆರು ಮಾಡಿರಿ ಎಷ್ಟು ಬಂತಿದು ನೋಡಿ ನಾಲ್ಕುನೂರ ಐವತ್ತು ನಾಲ್ಕುನೂರ ಐವತ್ತು ನೋಡಿ ಈ ರೀತಿಯಲ್ಲಿ ನಾವು ಪ್ರಾಬ್ಲಮ್ ಬಿಡಿಸಬೇಕಾಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ ಸೊ ಫಾರ್ಮುಲಾ ನೋಡಿ ಇದು ಓಕೆ ಈ ಒಂದು ಫಾರ್ಮುಲಾ ಆಯಿತಾ ಈ ಒಂದು ನಾವು ಕಾಲಮ್ ಕನ್ನ ನಡಬೇಕಂದ್ರೆ ಯಾವುದು ಈ ಒಂದು ಕಾಲಮ್ ನಡೀಬೇಕೆಂದ್ರೆ ಇದು ಪ್ಲಸ್ ಮಾಡಬೇಕು ಇದು ಇದು ಎಲ್ಲ ಪ್ಲಸ್ ಮಾಡಿದರೆ ಈ ಕಾಲಮ್ ಬರುತ್ತೆ ಹೇಗೆ ಇದರೊಳಗೆ ಇದರೊಳಗೆ ಇದು ಪ್ಲಸ್ ಮಾಡಬೇಕು ಅಂದರೆ ಇವಾಗ ಐದುನೂರು ಪ್ಲಸ್ ಓಕೆ ಇಲ್ಲಿ ಯಾವುದು ಸಂಖ್ಯೆ ಇಲ್ಲ ಇದು ಐದುನೂರು ಬರುತ್ತೆ ಇಲ್ಲಿ ಆಯಿತಾ ಇಲ್ಲಿ ಇಲ್ಲಿ ಜೂರೇನು ಬರುತ್ತೆ ಇಲ್ಲಿ ಇಲ್ಲಿ ಯಾವುದು ಸಂಖ್ಯೆ ಇಲ್ಲ ಐದುನೂರು ಬರುತ್ತೆ ಓಕೆ ಐದುನೂರು ಏನು ಬಂದಿದ್ದು ಇದಕ್ಕೆ ಪ್ಲಸ್ ಮಾಡೋದು ಐದುನೂರು ಪ್ಲಸ್ ಮುನ್ನೂರು ಎಂಟುನೂರು ಎಂಟುನೂರು ಪ್ಲಸ್ ಎರಡು ನೂರು ಒಂದು ಸಾವಿರ ಒಂದು ಸಾವಿರ ಪ್ಲಸ್ ಮುನ್ನೂರು ಓಕೆ ಹದಿಮೂರು ಹದಿಮೂರು ನೂರು ಪ್ಲಸ್ ಐದನೂರು ಹದಿನೈದು ನೂರು ಹದಿನೈದು ನೂರು ಪ್ಲಸ್ ಎಂಟುನೂರು ಓಕೆ ಎರಡು ಸಾವಿರದ ಐದುನೂರು ಈ ರೀತಿಯಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ವಿದ್ಯಾರ್ಥಿಗೆ ಥ್ಯಾಂಕ್ ಯು